ಎಲ್ರಿಗೂ ನಮಸ್ಕಾರ ಇವತ್ತಿನ ನನ್ನ ಟಾಪಿಕ್ ಹೌ ಟು ಗೆಟ್ ಪಿರಿಯಡ್ಸ್ ಸೋ ಸೂನ್ ಅಂದ್ರೆ ಇಮಿಡಿಯೇಟ್ ಆಗಿ ಪೀರಿಯಡ್ಸ್ನ ಹೇಗೆ ಬರೋ ಹಾಗೆ ಮಾಡೋದು ಅನ್ನೋದೇ ಇವತ್ತಿನ ವೀಡಿಯೋ ಅಂತಂದರೆ ಸುಮಾರಷ್ಟು ಜನಕ್ಕೆ ಈಗ ಸಪೋಸ್ ಪಿ ಸಿ ಓ ಡಿ ಇದ್ದವ್ರನ್ನೇ ತಗೊಳ್ಳಿ ಏನು ಅಂತಂತಂದ್ರೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರ್ತಿರೋದಿಲ್ಲ ಸೊ ಹಾಗಾಗಿ ಅವರು ಯಾವಾಗ್ಲೂ ಡೈಲಮ್ಮ ಯಾವಾಗ ನೋಡಿದ್ರು ಕನ್ಫ್ಯೂಷನ್ ಇರುತ್ತೆ ಏನು ಅಂತಂದರೆ ನಾನೇನು ಕನ್ಸೀವ್ ಆಗಿದ್ದೀನ ಅಥವಾ ಪಿ ಸಿ ಓಡಿಯಿಂದನೇ ನನ್ನ ಪಿರಿಯಡ್ಸು ಡಿಲೇ ಆಗಿದೆನಾ ಅನ್ನೋದು ಕನ್ಫ್ಯೂಷನ್ ಇರುತ್ತೆ ಯಾ ಇನ್ನೂ ಯಾವಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ನೀವು ಪಿ ಸಿ ಓಡಿಗೋಸ್ಕರ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ವೆಯ್ಟ್ ಲಾಸ್ ಎಲ್ಲ ಮಾಡಿ ನಿಮ್ಮ ಲೈಫ್ ಸ್ಟೈಲ್ನೆಲ್ಲ ಇಂಪ್ರೂವ್ ಮಾಡಿಕೊಂಡು ಎಲ್ಲ ಥರ ಕಷ್ಟಪಟ್ಟು ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಈವಾಗ ಪರ್ಟಿಕ್ಯುಲರ್ ಈ ಒಂದು ಫೇಸಲ್ಲಿ ನೀವು ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ಬಟ್ ಕಿಟ್ಟಲ್ಲಿ ನಿಮಗೆ ನೆಗೆಟಿವ್ ಬರ್ತಾ ಇದೆ ಆಯಿತಾ ಸೊ ನಿಮಗೆ ಕನ್ಫ್ಯೂಷನ್ ಇದೇನು ನನ್ನ ಪಿ ಸಿ ಓಡಿಂದ ನನ್ನ ಪಿರಿಯಡ್ಸು ಡಿಲೇ ಆಯಿತಾ ಅಥವಾ ನಾನು ಕನ್ಸೀವ್ ಆಗಿದ್ದೀನಿ ಸೊ ಹಾಗಾಗಿ ನನ್ನ ಪಿರಿಯಡ್ಸ್ ಡಿಲೇ ಆಗಿದೆನಾ ಅನ್ನೋದು ಸ್ಕಿಪ್ ಆಗಿದೆನಾ ಅನ್ನೋದು ಗೊತ್ತಾಗೋದಿಲ್ಲ ಆಯಿತಾ ಸೊ ಈ ಥರ ಡೈಲಮ್ ಇದ್ದಾವಾಗ ಹಗ್ಲಲ್ಲ 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 ಕಿಟ್ ತೊಗೊಂಬಂದು ಚೆಕ್ ಮಾಡಬೇಕು ಕಿಟ್ ತೊಗೊಂಬಂದು ಚೆಕ್ ಮಾಡಬೇಕು ಅಂತಂತಂದರೆ ಅದು ತುಂಬ ಏನಂತಾರೆ ಅದಕ್ಕೆ ಸ್ಟ್ರೆಸ್ಫುಲ್ ಆದರೂ ಹೇಳ್ಬೋದು ಅಥವಾ ಟ್ರೊಮಟೈಸಿಂಗ್ ಆದರೂ ಹೇಳ್ಬೋದು ಆಯಿತಾ ಯಾಕಂದರೆ ಅದನ್ನು ನಾನು ಚೆನ್ನಾಗಿ ಅನ್ವ್ಸಿದ್ದೀನಿ ಪ್ರತಿ ಸತಿ ಹೋಗಬೇಕು ಎಪ್ಪತ್ತೈದು ರೂಪಾಯಿ ಕೊಡಬೇಕು ಕಿಟ್ ತೊಗೊಂಡು ಬರಬೇಕು ಚೆಕ್ ಮಾಡಬೇಕು ಅದು ಲಾಸ್ಟ್ ಲಾಸ್ಟಿಗೆ ಅಂದ್ರೆ ಹೋಗುತ್ತೆ ಅಂತಂದರೆ ಗಂಡಂಗೆ ಹೇಳಿದಿರ ಕಿಟ್ ತೊಗೊಂಡು ತೊಗೊಂಡ್ಬಂದು ಚೆಕ್ ಮಾಡಿ ನೋಡಿ ಪಾಸಿಟಿವ್ ಬಂದರೆ ಹೇಳೋಣ ಬಿಡು ಅನ್ನೋ ಅಷ್ಟು ಮೆಂಟಲಿ ಇದಾಗೋಗುತ್ತೆ ಆಯಿತಾ ಆ್ಯಂಡ್ ಪ್ರತಿ ಸತಿ ಪ್ರತಿ ಸತಿ ನಿಮಗೆ ಮಿಡಲ್ ಕ್ಲಾಸ್ ಜನಗಳಿಗೆ ಎಪ್ಪತ್ತೈದು ರೂಪಾಯಿನೂ ಜಾಸ್ತಿನಿ ಆಯಿತಾ ಏನು ಎಪ್ಪತ್ತೈದು ರೂಪಾಯಿ ಅಲ್ಲ ಅಂತ ಅನ್ಬೋದು ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡುವಂತಹ ಜನಗಳು ನಮ್ಮ ಸುತ್ತಮುತ್ತ ಬೇಕಾದಷ್ಟು ಜನ ಇದ್ದಾರೆ ಆಯಿತಾ ಸೊ ಹಾಗಾಗಿ ಎಪ್ಪತ್ತೈದು ರೂಪಾಯಿನ ಅನ್ನೋ ಹಾಗಿಲ್ಲ ಪ್ರತಿ ಸತಿ ಒಂದು ತಿಂಗಳಲ್ಲಿ ಒಂದು ಹತ್ತು ದಿವಸ ಗ್ಯಾಪಲ್ಲಿ ಒಂದು ಮೂರು ಸತಿ ನಾಲ್ಕು ಸತಿ ಚೆಕ್ ಮಾಡ್ಕೊಂಡಿದ್ದು ಕೂಡ ಇದೆ ನಾನು ಆಯಿತಾ ಸೊ ಹಾಗಾಗಿ ಹಗ್ಲೆಲ್ಲ ಹಗ್ಲೆಲ್ಲ ಹೋಗಿ ಮೆಡಿಕಲ್ ಶಾಪಲ್ಲಿ ತೊಗೋಬೇಕು ಅನ್ ತೊಗೋಬೇಕು ಅನ್ನೋದು ಇರಿಟೇಟ್ ಆಗುತ್ತೆ ಆಯಿತಾ ಸೊ ಹಾಗಾಗಿ ಏನು ಮಾಡ್ತಿದ್ದೆ ಅಂತಂತಂದರೆ ಒಂದೇ ಸತಿಗೆ ನಾಲ್ಕೈದು ಕಿಟ್ ತೊಗೊಂಬಂದು ಫ್ರಿಜ್ಜಲ್ಲಿ ಹಾಕಿ ಇಡ್ತಿದ್ದೆ ನನಗೆ ಯಾವಾಗ ಯಾವಾಗೆಲ್ಲ ಡೌಟ್ ಬರುತ್ತೆ ಅವಾಗೆಲ್ಲ ಚೆಕ್ ಮಾಡ್ಕೊತ ಇದ್ದೆ ಆಯಿತಾ ಅದು ಒಂದು ಕಡೆಗಿರಲಿ ಇವಾಗ ಏನು ಅಂತಂತಂತಂದರೆ ಪೀರಿಯಡ್ಸ್ ಮಿಸ್ ಆಗಿರುತ್ತೆ ನಿಮಗೆ ಡೌಟ್ ಇರುತ್ತೆ ಆಯಿತಾ ಕನ್ಸೀವ್ ಆಗಿದ್ದೀರಾ ಇಲ್ವಾ ಅನ್ನೋದು ಡೌಟ್ ಇರುತ್ತೆ ಯೂಶಲ್ ಆಗಿ ಸೊ ಆಮೇಲೆ ಕಿಟ್ ತೊಗೊಂಬಂದು ಚೆಕ್ ಮಾಡ್ತೀರಾ ಬಟ್ ಅದರಲ್ಲಿ ನೆಗೆಟಿವ್ ಇರುತ್ತೆ ಸೊ ಹಾಗಾಗಿ ಆವಾಗ ಒಂದು ನಿಮಗೆ ಒಂದು ಡಿಸಿಷನ್ ಏನಂತ ಒಂದು ರಿಸಲ್ಟ್ ಏನು ಸಿಗುತ್ತೆ ಅಂತಂದರೆ ಓಕೆ ನಾನು ಕನ್ಸೀವ್ ಆಗಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಆವಾಗ ಪಿರಿಯಡ್ಸ್ ಬಂದಿಲ್ಲ ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅನ್ನೋದ್ರು ಈ ವಿಡಿಯೋನಲ್ಲಿ ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿದ್ರೆ ಇಮಿಡಿಯೇಟಾಗಿ ಪಿರಿಯಡ್ಸು ಬರಬಹುದು ಓಕೆ ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ಡಾಕ್ಟ್ರ್ ಕಡೆ ಹೋಗ್ಬೋದಲ್ವಾ ಅಂತಂತ ಕೇಳ್ತಾರೆ ಎಲ್ಲರಿಗು ಹಗ್ಲಲ್ಲ ಹಗ್ಲಲ್ಲ ಎವ್ರಿ ಮಂತ್ ಒಂದ್ಸತಿ ಟೂ ಮಂತ್ಸಿಗೆ ಒಂದು ಸತಿ ಡಾಕ್ಟರ್ ಕಡೆ ಹೋಗೋದಕ್ಕೂ ಇಷ್ಟ ಆಗಲ್ಲ ಆ್ಯಂಡ್ ಹೋಗೋದಕ್ಕೆ ಒಬ್ಬೊಬ್ಬರ ಹತ್ರ ಕಾಸಿರೋಲ್ಲ ಇನ್ನು ಹೋ ಹೋದ್ಮೇಲೂ ಅವ್ರು ಕೊಡೋ ಮೆಡಿಸಿನನ್ನು ತಗೊಳೋಕ್ಕೆ ಬೇಜಾರಿರುತ್ತೆ ಆಯಿತಾ ಪಿ ಸಿ ಒಡೆಯೋದ್ರಿಗೆ ಸಿಕ್ಕಾಪಟ್ಟೆ ಮೆಡಿಸಿನ್ಸ್ ತಿಂದು ತಿಂದು ತಿಂದೂ ಮೆಂಟಲಿ ಸಾಕಾಗ್ಬಿಟ್ಟಿರುತ್ತೆ ಇನ್ನು ಫಿಸಿಕಲಿ ಅಂತರೂ ಕೇಳೋದೇ ಬೇಡ ಆಯಿತಾ ಸೊ ಹಾಗಾಗಿ ಈಗ ಫಿ ಮೆಡಿಸಿನ್ ತೊಗೊಳಕ್ಕೆ ಇಷ್ಟ ಇಲ್ಲದೆ ಇರೋರು ಡಾಕ್ಟ್ರ ಹತ್ರ ಹೋಗ್ತೇ ಇರೋರು ಇನ್ನೂ ಒಂದು ಪಾಯಿಂಟ್ ಏನು ಅಂತಂತಂದರೆ ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ ತಗೊಂಡು ಲೈಕ್ ಪಾಸ್ ಎಮ್ ಎಫ್ ನನಗೆ ಪಾಸ್ ಎಮ್ ಎಫ್ ವರ್ಕೇ ಆಗೋದಿಲ್ಲ ಆಯಿತಾ ನಾನು ಫುಲ್ ಸ್ಟ್ರಿಪ್ ಖಾಲಿ ಮಾಡಿದ್ರು ಕೂಡ ನನಗೆ ಪಾಸ್ ಎಮ್ ಎಫ್ ವರ್ಕ್ ಆಗಲ್ಲ ಆಯಿತಾ ಸೊ ಅಂಥವ್ರು ಅಂದರೆ ಟ್ಯಾಬ್ಲೆಟ್ಸ್ ತೊಗೊಂಡ ಮೇಲೂ ಕೂಡ ಪಿರಿಯಡ್ಸು ಬಂದಿಲ್ಲ ಅನ್ನೋ ಅಂಥವ್ರು ಇವತ್ತು ನಾನು ಈ ವಿಡಿಯೋನಲ್ಲಿ ಹೇಳುವಂತಹ ಟಿಪ್ಸ್ ನಾನು ಫಾಲೋ ಮಾಡಿದ್ರೆ ಪಿರಿಯಡ್ಸ್ ಬರಬಹುದು ಅಂಥವರಿಗೆ ಓಕೆ ಆ್ಯಂಡ್ ಅಗೇನ್ ನಾನು ಹೇಳ್ತೀನಿ ಕೆಲವೊಬ್ಬರಿಗೆ ಒಂದೇ ದಿವಸದಲ್ಲಿ ಬರಬಹುದು ಕೆಲವೊಬ್ಬರಿಗೆ ಎರಡು ದಿವಸದಲ್ಲಿ ಬರಬಹುದು ಪ್ರತಿಯೊಬ್ಬರ ಬಾಡಿ ಟೈಪ್ ಡಿಫ್ರೆಂಟು ಸೊ ಒಬ್ರಿಗಾಗಿದೆ ಅನ್ನೋದೇ ನಮಗೂ ಕೂಡ ಆಗುತ್ತೆ ಅನ್ನೋದು ಯಾವುದೇ ಗ್ಯಾರಂಟಿ ಇಲ್ಲ ನನಗೆ ಗೊತ್ತಿರೋ ಎಲ್ಲ ಟಿಪ್ಸ್ನ ಹೇಳ್ತೀನಿ ಸೊ ಯಾವುದಾದ್ರೂ ಒಂದು ಟಿಪ್ಪು ನಿಮಗೆ ಕೆಲಸ ಮಾಡಬಹುದು ಅದರಿಂದ ನಿಮಗೆ ಪೇರೆಟ್ಸು ಬರ್ಬೋದು ಓಕೆ ಇನ್ನೂ ಒಂದು ರೀಸನ್ನು ಏನಕ್ಕೆ ಪೀರಿಯಡ್ಸು ಇದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರ ಬಗ್ಗೆ ಹೇಳಿದೆ ಆಯಿತಾ ಇನ್ನೂ ಒಂದು ಒಂದಿಷ್ಟು ಜನ ಇರ್ತಾರೆ ಏನಂತಂದರೆ ಅವ್ರದೆಲ್ಲ ಪೀರಿಯಡ್ಸ್ ಎಲ್ಲ ಕರೆಕ್ಟಾಗೇ ಇರುತ್ತೆ ಆ್ಯಂಡ್ ಅವ್ರಿಗೆ ಈ ಥರ ಫರ್ಟಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಏನಿರೋದಿಲ್ಲ ಬಟ್ ಯಾವುದಾದ್ರೂ ಫಂಕ್ಷನ್ ಇದೆ ಅಂತನೋ ಅಥವಾ ಮುಂದಿನ ವಾರದಲ್ಲಿ ಏನೋ ಫಂಕ್ಷನ್ ಇದೆ ನನಗೆ ಮುಂದಿನ ವಾರಕ್ಕೆ ಪಿರಿಯಡ್ಸ್ ಬರುತ್ತೆ ಸೊ ಆ ಪಿರಿಯಡ್ಸು ಬೇಗ ಬಂದ್ಬಿಡ್ತು ಅಂತಂತಂದರೆ ನಾನು ಫ್ರೀ ಆಗಿಬಿಡ್ತೀನಲ್ಲ ಟೆನ್ಷನ್ ಇರೋದಿಲ್ಲ ಅನ್ನೋದಕ್ಕೋಸ್ಕರನೋ ಅಥವಾ ಟ್ರಿಪ್ ಏನೋ ಶೆಡ್ಯೂಲ್ ಆಗಿರುತ್ತೆ ಇಲ್ಲ ಇನ್ನೇನೋ ಮದುವೆನೋ ಮುಂಜಿನೋ ಏನೋ ಒಂದು ಫಂಕ್ಷನ್ ಇರುತ್ತೆ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅದೇನಾದರೂ ಈ ಥರ ಶೆಡ್ಯೂಲ್ ಆಗಿರುತ್ತೆ ಸೊ ನಿಮಗೆ ಇಮಿಡಿಯೆಟ್ ಆಗಿ ಬರಬೇಕು ಅನ್ನೋದಿರುತ್ತೆ ಅಥವಾ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಇರಬಹುದು ನೀವು ಕನ್ಸೀವ್ ಆಗಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ ಸೊ ಇಮಿಡಿಯೇಟ್ ಆಗಿ ನಿಮಗೆ ಪೀರಿಯಡ್ಸ್ ಬರಬೇಕು ಅನ್ನೋ ಅಂಥವ್ರು ಕೂಡ ಈ ವಿಡಿಯೋನಲ್ಲಿ ಹೇಳಿರೋ ಅಂಥದ್ದನ್ನು ಫಾಲೋ ಮಾಡಿದ್ರೆ ಪೀರಿಯಡ್ಸು ಬರುತ್ತೆ ಓಕೆ ಸೊ ಇದರಲ್ಲಿ ಫಸ್ಟ್ ತಿಂಗ್ ಏನಂತಂದರೆ ಯೋಗಾಸನ ಯೋಗಾಸನದಲ್ಲಿ ಏನು ಅಂತಂದರೆ ಕೆಲವೊಂದಿಷ್ಟು ಪೋಸಸ್ ಕೆಲವೊಂದಿಷ್ಟು ಪೋಸಸ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ಪೆಷಲ್ ಆಗಿ ವಕ್ರಾಸನ ನಾನು ಒಂದು ಟೂ ಡೇಸ್ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿಬಿಟ್ಟೆ ಅಂತಂತಂತಂತಂದರೆ ನನಗೆ ಪೀರಿಯಡ್ಸು ಪ್ರೀ ಮೆನ್ಸ್ರಲ್ಸ್ ಸಿಂಪ್ಟಮ್ಸು ಸ್ಟಾರ್ಟಾಗಿ ಆಗಿ ನನ್ನ ಪೀರಿಯಡ್ಸ್ ಸ್ಟಾರ್ಟ್ ಆಗೋಗುತ್ತೆ ಆಯಿತಾ ಸೊ ನಂದು ಒಂದು ಸ್ವಲ್ಪ ಸ್ಟಬ್ ಬಾಡಿ ಸೊ ನನಗೆ ಅದು ವರ್ಕ್ ಆಗುತ್ತೆ ಅಂತಂತಂದರೆ ಒಂದು ಸ್ವಲ್ಪ ಸೂಕ್ಷ್ಮ ಪ್ರಕೃತಿ ಇದ್ದಂಥವ್ರು ಏನಾದರೂ ಟ್ರೈ ಮಾಡಿದ್ರು ಅಂತಂತಂದರೆ ಖಂಡಿತವಾಗ್ಲೂ ಅವರಿಗೆ ಪಿರಿಯಡ್ಸ್ ಬರುತ್ತೆ ಅಂತ ನನಗೆ ಅನಿಸುತ್ತೆ ಏನು ಅಂತಂತಂದರೆ ವಕ್ರಾಸನದಲ್ಲಿ ಏನೋ ಬಾಡಿಯ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕೂಡ ಯಾವ ಪೊಸಿಷನಲ್ಲಿ ಇರಬೇಕು ಆ ಪೊಸಿಷನ್ ಬಿಟ್ಟು ಬೇರೆ ಪೊಸಿಷನಲ್ಲಿರುತ್ತೆ ಆಯಿತಾ ಅಂದರೆ ಎಲ್ಲ ಇರುತ್ತೆ ಆಯಿತಾ ಅದಕ್ಕೆ ಅದನ್ನು ವಕ್ರಾಸನ ಅಂತ ಕರೀತಾರೆ ಸೊ ವಕ್ರಾಸನ ಎರಡೂ ಸೈಡು ತರ್ಟಿ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ಸ್ ಮಾಡಬಹುದು ಮಿನಿಮಲ್ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಂಥವ್ರು ಯಾರಿಗೆ ರೂಢಿ ಇರೋದಿಲ್ಲ ಅಂಥವ್ರು ಮಿನಿಮಲ್ಲಿಂದ ಸ್ಟಾರ್ಟ್ ಮಾಡಿ ಒಂದೇ ಸತಿಗೆ ತುಂಬ ಮಾಡಿ ಬಾಡಿ ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಯಿತಾ ಸೊ ಥರ್ಟಿ ಸೆಕೆಂಡ್ಸ್ ಈಸ್ ಮಿನಿಮಮ್ ಯಾವುದೇ ಪಾಸ್ಚರ್ ತೊಗೊಳ್ಳಿ ನಿಮಗೆ ಎಷ್ಟು ಆಗುತ್ತೆ ಅಷ್ಟೇ ಮಾಡಬೇಕು ಅದನ್ನು ತಲೆನಲ್ಲಿ ಇಟ್ಕೊಳ್ಳಿ ನಾವು ಹೇಳಿದ್ದೀವಿ ಹೇಳಿ ನಮಗೆ ಆಗದೆ ಇದ್ರೂ ತುಂಬ ಮಾಡಿ ಬೇರೆ ಏನನ್ನ ತಂದ್ಕೊಳ್ಳೋಕೆ ಹೋಗಬೇಡಿ ಓಕೆ ಮಿನಿಮಲ್ ಥರ್ಟಿ ಸೆಕೆಂಡ್ಸ್ ಬೋತ್ ದ ಸೈಡ್ಸ್ ವಕ್ರಾಸನ ಈ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ವಕ್ರಾಸನ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ನೆಕ್ಸ್ಟ್ ಪಶ್ಚಿಮೋತ್ತಾಸನ ಈ ಈ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪಶ್ಚಿಮೋತ್ತಾಸನ ಹೇಗೆ ಮಾಡೋದು ಅಂತ ಆ್ಯಂಡ್ ಏನು ಅಂತಂದರೆ ಈಗ ನಾನು ಹೇಳ್ತಾ ಇರೋ ಎಲ್ಲ ಆಸನಗಳು ಏನು ಅಂತಂತಂದರೆ ನಮ್ಮ ಹೊಟ್ಟೆ ಕಿಬ್ಬೊಟ್ಟೆ ಮೇಲೆ ಪ್ರೆಷರ್ನ ಬೀಳೋ ಹಾಗೆ ಮಾಡುತ್ತೆ ಒತ್ತಡನ ಹೇರುತ್ತೆ ಆಯಿತಾ ಸೊ ಹಾಗಾಗಿ ನಿಮ್ಮ ಆ ಅಂದರೆ ಗರ್ಭಕೋಶದ ಮೇಲೆ ಒತ್ತಡ ಬಿದ್ದು ಪೀರಿಯಡ್ಸ್ ಬರೋ ಹಾಗೆ ಆಗುತ್ತೆ ಯೂಶ್ವಲ್ ಆಗಿ ದಿಸ್ ಇಸ್ ಕಾಮನ್ ಆಯಿತಾ ಸೊ ಪಶ್ಚಿಮೋತ್ತಾಸನ ಆಗಿರ್ಬೋದು ನೆಕ್ಸ್ಟು ಹಾಲಾಸನ ಹಾಲಾಸನ ಸರ್ವಾಂಗಾಸನ ಈ ಎರಡು ಆಸನಗಳು ಪ್ರೆಗ್ನೆನ್ಸಿನಲ್ಲಿ ಅವಾಯ್ಡ್ ಮಾಡಬೇಕು ಬಟ್ ನಿಮಗೆ ಯಾವಾಗ ಪೀರಿಯಡ್ಸ್ ಬರಬೇಕು ಅನ್ನೋದಿರುತ್ತೆ ಅಂಥ ಟೈಮಲ್ಲಿ ಹಲಾಸನ ಸರ್ವಾಂಗಾಸನ ಮಾಡಬೇಕು ಆಯಿತಾ ಸೊ ಅಗೇನ್ ಹೇಳ್ತಾ ಇದ್ದೀನಿ ಈ ಪ್ರತಿಯೊಂದು ಆಸನಗಳನ್ನು ವೀಡಿಯೋಸಲ್ಲಿ ನೀವು ನೋಡಿದವಾಗ ಒಂದು ನಿಮಿಷನೋ ಮೂವತ್ತು ಸೆಕೆಂಡೋ ಹೀಗೆಲ್ಲ ಹೇಳಿರ್ತಾರೆ ಬಟ್ ಹಾಲಸನ ಮಾಡಿದವಾಗ ಒಬ್ಬೊಬ್ಬರಿಗೆ ಫ್ಯೂ ಸೆಕೆಂಡ್ಸ್ ಅಂದರೆ ಒಂದು ಐದಾರು ಸೆಕೆಂಡ್ ಮಾತ್ರ ಆ ಪೋಶ್ಚರಲ್ಲಿ ನಮ್ಮ ಬಾಡಿನ ಹಿಡಿದು ಇಟ್ಕೊಳ್ಳೋಕ್ಕೆ ಆಗುತ್ತೆ ಆಯಿತಾ ಯಾರು ತುಂಬ ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಸ್ವಲ್ಪ ಲಾಂಗ್ ಡ್ಯೂರೇಷನ್ವರೆಗೂ ಆ ಪೋಶ್ಚರ್ನ ಸ್ಟೇಬಲ್ ಆಗಿ ಇಟ್ಕೊತಾರೆ ಆಯಿತಾ ಎಲ್ಲರಿಗೂ ಆಗೋದಿಲ್ಲ ತುಂಬ ಪ್ರಾಕ್ಟೀಸ್ ಮಾಡಿದವ್ರಿಗೆ ಮಾತ್ರ ಸಾಧ್ಯ ಆಯಿತಾ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಮಾಡಿ ಓಕೆ ಸೊ ನೆಕ್ಸ್ಟ್ ಹಾಲಾಸನ ಸರ್ವಾಂಗಾಸನ ಆದಮೇಲೆ ಬಾಲಾಸನ ಹಾಗೇನು ಬಾಲಾಸನ ಅಂತರೂ ಯಾರು ಬೇಕಾದರೂ ಮಾಡಬಹುದು ಬಟ್ ಹಾಗೇನು ಇದರಲ್ಲೂ ಕೂಡ ನಿಮ್ಮ ಕಿಬ್ಬೊಟ್ಟೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ ಧನುರಾಸನ ಇದೂ ಅಷ್ಟೇ ಹತ್ತು ಸೆಕೆಂಡ್ ಮಾಡ್ಕೊಳ್ಳಿ ಆಯ್ತಾ ಹತ್ತು ಸೆಕೆಂಡ್ ಉಷ್ಟ್ರಾಸನ ಇದನ್ನು ನಾನು ಮಾಡ್ತಾ ಇದ್ದಿದ್ದು ಟ್ವೆಂಟಿ ಫೈವ್ ಸೆಕೆಂಡ್ಸು ಇದನ್ನೂ ಅಷ್ಟೇ ಮಿನಿಮಲ್ ಟ್ವೆಂಟಿ ಫೈವ್ ಸೆಕೆಂಡ್ಸ್ ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಭುಜಂಗಾಸನ ಆ್ಯಂಡ್ ಲೆಗ್ ಅಪ್ ದಿ ವಾಲ್ ಪೊಸಿಷನ್ ಸ್ಕಿಪ್ಪಿಂಗ್ ಇದಿಷ್ಟು ರೆಗ್ಯುಲರ್ ಬೇಸಿಸ್ ಮೇಲೆ ನೀವು ಪ್ರಾಕ್ಟಿಸ್ ಮಾಡಿದ್ರೆ ವಿದಿನ್ ಫ್ಯೂ ಡೇಸು ನಿಮಗೆ ಪೀರಿಯಡ್ಸ್ ಬರುತ್ತೆ ಖಂಡಿತವಾಗ್ಲೂ ಪೀರಿಯಡ್ಸು ಬರುತ್ತೆ ಓಕೆ ನೆಕ್ಸ್ಟ್ ರಾ ಪಪ್ಪಾಯ ಅಂದ್ರೆ ಪಪ್ಪಾಯ ಕಾಯಿ ಪಪ್ಪಾಯ ಹಣ್ಣಲ್ಲ ಪಪ್ಪಾಯ ಕಾಯಿ ಆಯಿತಾ ಕಡ್ಡಿ ಪುಡಿ ಪಿಕ್ಚರ್ ನೋಡಿದ್ದೀರಾ ಆ ಮೂವಿನಲ್ಲಿ ರಾಧಿಕಾ ಪ್ರೆಗ್ನೆಂಟ್ ಆಗಿರ್ತಾಳೆ ಅಂಡ್ ಶಿವಣ್ಣ ಮತ್ತೆ ರೌಡಿಸಮ್ ಮಾಡಿಸಿದಾರೆ ಹಂಗೆ ಹಿಂಗೆ ಅಂತೆಲ್ಲ ಗೊತ್ತಾದ ತಕ್ಷಣ ಬಂದು ಪಪ್ಪಾಯ ಕಾಯನ್ನ ತಿಂತಾ ಇರ್ತಾಳೆ ಆಯಿತಾ ಆ ಸೀನ್ನ ನೋಡಿ ಗೊತ್ತಾಗುತ್ತೆ ಆಯಿತಾ ಸೊ ಅದನ್ನು ಒಂದು ಸ್ಲೈಸ್ ಏನೋ ತಿಂದಿರ್ತಾಳೆ ಅಕ್ಕಿ ಆವಾಗ್ಲೇ ಹೇಳ್ಬಿಡ್ತಾಳೆ ಆಯಿತು ನಮ್ಮ ಮಗು ಹೋಯ್ತು ಅಂತಂತಲೇ ಹೇಳ್ತಾಳೆ ಆಯಿತಾ ಸೊ ಅದೊಂದು ಪ್ರೂಫ್ ಓಕೆ ಸೊ ರಾವ್ ಪಪ್ಪಯ್ಯ ತಿನ್ನೋದರಿಂದ ನಿಮಗೆ ಯೂಟ್ರೈನ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗ ಯೂಟ್ರೈನ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಶುಂಠಿ ಮತ್ತು ಚಕ್ಕೆ ಹಾಕಿ ಕುದಿಸಿ ಅದನ್ನು ಒಂದು ಗ್ಲಾಸ್ ನೀರಿಗೆ ಒಂದು ಇಷ್ಟು ಸ್ಲೈಸ್ ಶುಂಠಿ ಒಂದಿಷ್ಟು ಉದ್ದ ಚಕ್ಕೆ ಹಾಕಿ ಕುದಿಸಿ ಆ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆದಮೇಲೆ ಅದನ್ನು ಏನಂತಾರೆ ಸ್ಟ್ರೇನ್ ಅಂತಂದರೆ ಸೋಸಿ ಅದಕ್ಕೆ ಬೆಲ್ಲನಾದರೂ ಇಲ್ಲ ಹನಿಯಾದರೂ ಆ್ಯಡ್ ಮಾಡಿಕೊಂಡು ಕುಡಿಬೇಕು ಇದು ಮಾರ್ನಿಂಗ್ ಒನ್ ಟೈಮ್ ಈವ್ನಿಂಗ್ ಒನ್ ಟೈಮ್ ಕುಡಿಬೇಕು ಯೂಶ್ವಲ್ ಆಗಿ ನಾನು ಮತ್ತೆ ಇದ್ದೀನಿ ಇವೆಲ್ಲ ಏನು ಹೋಮ್ ರೆಮಿಡೀಸ್ ಎಲ್ಲ ಅಲ್ಲ ಕೆಲವೊಂದಿಷ್ಟು ಜನಕ್ಕೆ ತುಂಬ ಬೇಗ ರಿಯಾಕ್ಟ್ ಆಗುತ್ತೆ ಆಯಿತಾ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಸ್ವಲ್ಪ ಸಮಯ ಬೇಕು ಆಯಿತಾ ಒನ್ ಡೇ ನಿಮಗೆ ವರ್ಕ್ ಆಗಿಲ್ಲ ಅಂತಂತಂದರೆ ವೆರಿ ನೆಕ್ಸ್ಟ್ ಡೇನೂ ಕೂಡ ನೀವು ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ತೊಗೊಳೋದ್ರಿಂದ ನಿಮಗೆ ಪಿರಿಯಡ್ಸು ಬರುತ್ತೆ ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ಈ ಏನು ಕಷಾಯಗಳು ಏನು ಹೇಳ್ತಾ ಇದ್ದೀನಲ್ಲ ಅಂದರೆ ಟೀ ಏನು ಹೇಳ್ತಾ ಇದ್ದೀನಲ್ಲ ಇದು ತುಂಬ ತೊಗೊಳ್ಳೋದ್ರಿಂದ ತುಂಬ ಬೇಗ ಬರಬೇಕು ಅನ್ನೋ ಅವಸರಕ್ಕೆ ತುಂಬ ತೊಗೊಳೋದ್ರಿಂದ ಆ್ಯಸಿಡಿಟಿ ಸ್ಟಾರ್ಟ್ ಆಗೋಗುತ್ತೆ ಅದು ಮತ್ತೆ ಇನ್ನೊಂದಕ್ಕೆ ಟರ್ನ್ ಆಗುತ್ತೆ ಆಯಿತಾ ಸೊ ಎವ್ರಿ ಡೇ ಟೂ ಟೈಮ್ಸ್ ಮಾತ್ರ ಮ್ಯಾಂಡೇಟರಿ ಆಯಿತಾ ಅದಕ್ಕಿಂತ ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ ನೆಕ್ಸ್ಟು ಕೊತ್ತಂಬರಿ ಬೀಜದ ಕಷಾಯ ಏನು ಅಂತಂದರೆ ಧನಿಯಾ ಗೊತ್ತಲ್ವ ಧನಿಯಾ ಬೀಜ ಇರ್ತಲ್ಲ ಪೌಡ್ರಲ್ಲ ಬೀಜ ಆಯಿತಾ ಅದು ಮತ್ತು ಜೀರಿಗೆ ಎರಡೂ ಒಂದೊಂದು ಸ್ಪೂನ್ನ ನೀರಿಗೆ ಹಾಕಿ ಹಾಗೇನು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗಬೇಕು ಅದಾದಮೇಲೆ ಅದನ್ನು ಸೋಸಿ ಅದಕ್ಕೆ ಬೆಲ್ಲ ಒಂದು ಸ್ಪೂನ್ ಬೆಲ್ಲನಾದರೂ ಅಥವಾ ಜೇನುತುಪ್ಪನಾದ್ರೂ ಆ್ಯಡ್ ಮಾಡಿ ಬೆಚ್ಚಗಿದ್ದವಾಗ ಟೀ ಥರ ಕುಡಿಬೇಕು ಇದನ್ನೂ ಕೂಡ ಬೆಳಗ್ಗೆ ಒಂದು ಗ್ಲಾಸ್ ಸಂಜೆ ಒಂದು ಗ್ಲಾಸ್ ಅಗೇನು ಹೇಳ್ತಾ ಇದ್ದೀನಿ ಆಗಲೇ ಒಂದು ಡ್ರಿಂಕ್ ಹೇಳ್ದೆ ಈಗ ಒಂದು ಡ್ರಿಂಕ್ ಹೇಳ್ದೆ ಎರಡೂ ತೊಗೊಳಕ್ಕೆ ಹೋಗ್ಬೇಡಿ ಯಾವುದಾದ್ರೂ ಒಂದನ್ನು ತೊಗೊಳ್ಳಿ ಆಯಿತಾ ಸೊ ಎರಡನ್ನೂ ತೊಗೊಂಡು ಅತ್ತ ಇಲ್ಲ ಅತ್ತ ಇಲ್ಲ ಅಂತ ಮಾಡೋಕೆ ಹೋಗ್ಬೇಡಿ ಯಾವುದಾದ್ರೂ ಒಂದು ಡ್ರಿಂಕ್ನ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಆ್ಯಂಡ್ ನೆಕ್ಸ್ಟ್ ಡೇನೂ ಕೂಡ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ತೊಗೊಳ್ಳಿ ಅಷ್ಟರಲ್ಲೇ ಪಿರಿಯಡ್ಸ್ ಬರುತ್ತೆ ಏನು ಅಂತಂದರೆ ಆಗೇನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರ ಬಾಡಿ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡಿ ಆಯಿತಾ ತುಂಬ ಅರ್ಜೆಂಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆ್ಯಂಡ್ ಹಾಗೆ ಮಾಡಿದವಾಗ ಏನಾಗುತ್ತೆ ಅಂತಂದರೆ ಎಲ್ಲನೂ ಒಂದೇ ಸತಿ ಟ್ರೈ ಮಾಡಿದ್ರಿ ಅಂತಂತಂತಂದರೆ ಬ್ಲೀಡಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಹೆವಿ ಬ್ಲೀಡಿಂಗ್ ಆಗೋವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಹೇಳಿ ಇವಾಗ ಏನು ಕ್ವಾಂಟಿಟಿ ಹೇಳಿದ್ದೀನಲ್ಲ ಇಷ್ಟನ್ನು ಮಾತ್ರ ಕನ್ಸ್ಯೂಮ್ ಮಾಡಿ ಸೊ ಪೀರಿಯಡ್ಸ್ ಮಿಸ್ ಆಗೋದಕ್ಕೆ ಪೀರಿಯಡ್ಸ್ ಬಂದಿಲ್ಲ ಅನ್ನೋದಕ್ಕೆ ಏನೆಲ್ಲ ಕಾರಣ ಇರ್ಬೋದು ಫಸ್ಟ್ ಪ್ರೆಗ್ನೆನ್ಸಿ ಇರಬಹುದು ಅಥವಾ ಸ್ಟ್ರೆಸ್ ಆಗಿರಬಹುದು ಅಥವಾ ಲೈಫ್ ಸ್ಟೈಲ್ ಆಗಿರಬಹುದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು ಫುಡ್ ಹ್ಯಾಬಿಟ್ಸ್ ಆಗಿರಬಹುದು ಆಯಿತಾ ಏನು ಬೇಕಾದ್ರೂ ಆಗಿರಬಹುದು ಇವುಗಳಲ್ಲಿ ಸೊ ನಿಮಗೆ ಯಾವುದರಿಂದ ಪಿರಿಯಡ್ಸ್ ಡಿಲೇ ಆಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ನೀವು ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಿರಬಹುದು ಅಥವಾ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಾಗಿರಬಹುದು ಅಥವಾ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ಳೋದಾಗಿರಬಹುದು ಮಾಡ್ಕೊಳ್ಳೋದ್ರಿಂದ ಪೀರಿಯಡ್ಸು ಆಟೋಮೆಟಿಕ್ಕಾಗಿ ಕರೆಕ್ಟ್ ಆಗುತ್ತೆ ಯಾವುದೇ ಮೆಡಿಸಿನ್ ಅಗತ್ಯ ಇರೋದಿಲ್ಲ ಆಯಿತಾ ಸೊ ಹಾಗಾಗಿ ಪಿರಿಯಡ್ಸ್ ಮಿಸ್ ಆಗಿದೆ ಅಂತಂತಂದರೆ ಯಾಕೆ ಆಗಿದೆ ಅನ್ನೋದನ್ನು ಫಸ್ಟು ತಿಳ್ಕೊಂಡು ಆಮೇಲೆ ಸೊಲ್ಯೂಷನನ್ನು ಹುಡ್ಕೊಳ್ಳಿ ಯಾವುದೇ ಆಗಿರಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗಿದೆ ಅಂತಂತಂದಾಗವಾಗ ಆ ಪ್ರಾಬ್ಲಮಿಗೆ ಮೇಲೆ ಮೇಲೆ ನೀವು ಸೊಲ್ಯೂಷನ್ ತೊಗೊಳ್ತಾ ಹೋದ್ರಿ ಅಂತಂತಂದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಿರೋದಿಲ್ಲ ಖಂಡಿತವಾಗ್ಲೂ ಯಾವಾಗ್ಲೂ ರೂಟ್ ಕಾಸ್ ನಿಮ್ಮ ಸಮಸ್ಯೆಯ ಮೂಲ ಏನು ಅನ್ನೋದನ್ನು ತಿಳ್ಕೊಂಡು ಆ ಮೂಲಕ್ಕೆ ನೀವು ಔಷಧಿಯನ್ನು ಕೊಟ್ಟ್ರಿ ಅಂತಂತಂದರೆ ನಿಮ್ಮ ಸಮಸ್ಯೆ ಮಂಗಮಯ ಆಗುತ್ತೆ ಓಕೆ ಸೊ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ ಪೀರಿಯಡ್ಸ್ ಮಿಸ್ ಆಗಿದೆ ಅಂತಂತ ಹೇಳಿ ನೋ ಅಥವಾ ಪೀರಿಯಡ್ಸ್ ಬಂದಿಲ್ಲ ಅಂತನೋ ಅಥವಾ ಪೀರಿಯಡ್ಸ್ ಬರ್ತಾ ಇಲ್ಲ ಅಂತ ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ಟ್ರೆಸ್ ತುಂಬ ಜಾಸ್ತಿ ಆಯ್ತು ಅಂತಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಯಾವಾಗ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಹಾಗೇನು ನಿಮಗೆ ಬರಬೇಕಾಗಿರೋ ಪೀರಿಯಡ್ಸ್ ಕೂಡ ಮಿಸ್ ಆಗ್ತಾ ಹೋಗುತ್ತೆ ಡಿಲೇ ಆಗ್ತಾ ಹೋಗುತ್ತೆ ಸೊ ಎಲ್ಲನೂ ಇಂಟರ್ ಕನೆಕ್ಟೆಡ್ ಸೊ ನೀವು ನೀವು ಯಾವಾಗ ಸ್ಟ್ರೆಸ್ನ ಬಿಟ್ಟು ಆರಾಮಾಗಿ ಇಸ್ ಓಕೆ ಮಿಸ್ ಆಗಿದ್ದೇನಾ ಬರುತ್ತೆ ಇಸ್ ಓಕೆ ಹೇಳಿ ನಿಮ್ಮನ್ನು ನೀವು ಯಾವಾಗ ರಿಲ್ಯಾಕ್ಸ್ ಮಾಡ್ಕೊತೀರ ಆವಾಗ ಆಟೋಮೆಟಿಕ್ಕಾಗಿ ಎಲ್ಲನೂ ಸರಿ ಹೋಗ್ತಾ ಹೋಗುತ್ತೆ ಆಯಿತಾ ಸೊ ಏನಾದರೂ ಬರಲಿ ಗೋವಿಂದನ ದಯ ಹೊಂದಿರಲಿ ಅಂತ ಅನ್ನೋದನ್ನು ಮಾತ್ರ ಮರಿಬೇಡಿ ಓಕೆ ಇದಿಷ್ಟೇ ಪೀರಿಯಡ್ಸ್ ಬರಬೇಕು ಅಂತಂತಂದರೆ ಏನೆಲ್ಲ ಮಾಡಬೇಕು ಅನ್ನೋದು ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಓಕೆ ಆ್ಯಂಡ್ ಈ ಹೇಳಿರೋ ಯೋಗಾಸನಗಳನ್ನ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಿ ನಿಮ್ಗೆ ಇದನ್ನೇ ಯಾವುದನ್ನು ತಿನ್ನೋದಕ್ಕೆ ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋದಾದರೆ ಯೋಗಾಸನದಿಂದನೇ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಬಹುದು ಬಟ್ ಏನು ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ಟ್ರೈ ಮಾಡಬೇಕು ಕನ್ಸಿಸ್ಟೆಂಟಾಗಿ ಅವುಗಳ್ನ ಫಾಲೋ ಮಾಡಬೇಕು ಆವಾಗ ಮಾತ್ರ ನಿಮ್ಮ ಪೀರಿಯಡ್ಸು ಡಿಲೇ ಆಗಿರೋ ಪೀರಿಯಡ್ಸು ಅಥವಾ ಮಿಸ್ ಆಗಿರೋ ಪೀರಿಯಡ್ಸು ಬರುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತಂತಂದರೆ ದಯವಿಟ್ಟು ಇದರಲ್ಲಿ ಯಾವುದನ್ನೂ ಮಾಡಬೇಡಿ ನಿಮ್ಮ ಪೀರಿಯಡ್ಸ್ ಬಂದಿಲ್ಲ ಅಂತ ಒಂದು ಸ್ವಲ್ಪ ನಿಮಗೆ ಕಿಟ್ಟಲ್ಲಿ ನೆಗೆಟಿವ್ ಬಂದಿದೆ ಅಂತಂದರೆ ಸ್ವಲ್ಪ ವೇಟ್ ಮಾಡಿ ಒನ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ವೇಟ್ ಮಾಡಿದರೂ ಏನೂ ತೊಂದರೆ ಇಲ್ಲ ಒಂದು ಹತ್ತು ದಿವಸ ಹದಿನೈದು ದಿವಸ ವೇಟ್ ಮಾಡಿ ಮತ್ತೆ ತಿರ್ಗಾ ಕಿಟ್ಟಲ್ಲಿ ಚೆಕ್ ಮಾಡಿ ನಿಮಗೆ ಬಂದಿಲ್ಲ ಅಂತಂದರೆ ಒಂದು ಸತಿ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಆವಾಗೂ ಕೂಡ ನಿಮಗೆ ಸ್ಯಾಕ್ ಆಗಲಿ ಏನೂ ಕಾಣಿಸ್ತಾ ಇಲ್ಲ ಗರ್ಭಕೋಶದಲ್ಲಿ ಅಂತಂತಂದರೆ ಆವಾಗ ಬೇಕಾದರೆ ಈ ವಿಡಿಯೋನಲ್ಲಿ ಹೇಳಿರೋ ಅಂಥವುಗಳನ್ನ ಟ್ರೈ ಮಾಡಿ ನಿಮ್ಮ ಪೀರಿಯಡ್ಸು ಬರೋ ಹಾಗೆ ಮಾಡ್ಕೊಳ್ಳಿ ಓಕೆ ಇಮಿಡಿಯೇಟಾಗಿ ಇಂದನೋ ಅಥವಾ ಸ್ಟ್ರೆಸ್ಸಿಂದನೋ ಯಾವುದೇ ಎಕ್ಸ್ಟ್ರೀಮ್ ಸ್ಟೆಪ್ನ ತೊಗೊಳಕ್ಕೆ ಹೋಗ್ಬೇಡಿ ಓಕೆ ಯಾಕಂದರೆ ಕನ್ಸೀವ್ ಆಗೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಓಕೆ ಸೊ ಹಾಗಾಗಿ ಒಂದು ಸ್ವಲ್ಪ ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಓಕೆ ಅಷ್ಟೇ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂತಂದರೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂತಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದರಲ್ಲಿ ಹೇಳಿರೋ ರೆಮಿಡೀಸ್ನ ಬಿಟ್ಟು ನಿಮ್ಗೆ ಯಾವುದಾದ್ರೂ ರೆಮಿಡಿ ಇತ್ತು ಗೊತ್ತಿತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗಾದರೂ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಕಾಮೆಂಟು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅವ್ರ ಅವ್ರ ಲೈಫ್ ಬೆಟರ್ ಆಗುತ್ತೆ ಅಂತಂತಂದರೆ ಯಾಕೆ ಮಾಡಬಾರ್ದು ಅಲ್ವಾ ಅಷ್ಟೆ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಧನ್ಯವಾದ